ಪುತ್ತೂರಿನ ಮಣ್ಣಿಗೆ ಅತ್ಯಂತ ಕೊಡುಗೆ ಕೊಟ್ಟವರನ್ನು ಈ ವೇದಿಕೆ ಅತ್ಯಂತ ಪ್ರೀತಿಯಿಂದ ಗೌರವಿಸ್ತಾ ಇದೆ ಅಂತಹ ಒಂದು ಗೌರವ ಅರ್ಪಣೆ ಈ ವೇದಿಕೆಯಲ್ಲಿ ಗೌರವಾನ್ವಿತ ಡಾಕ್ಟರ್ ಯು ಪಿ ಶಿವಾನಂದ ಅವರಿಗೆ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಗೌರವಾನ್ವಿತ ಶಾಸಕರು ಎಲ್ಲರ ಉಪಸ್ಥಿತಿಯಲ್ಲಿ ಗೌರವಾರ್ಪಣೆ ಮಾಡಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇವೆ ಸುದ್ದಿ ಸಮೂಹ ಸಂಸ್ಥೆಯ ಆಡಳಿತ ನಿರ್ದೇಶಕರಾಗಿರುವ ಡಾಕ್ಟರ್ ಯು ಪಿ ಶಿವಾನಂದ ಅವರು ಈಗಾಗಲೇ ನಮಗೆಲ್ಲರಿಗೂ ಅತ್ಯಂತ ಚಿರಪರಿಚಿತರಾಗಿ ಸುದ್ದಿ ಪತ್ರಿಕೆಯನ್ನು ಪುತ್ತೂರಿಗೆ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಚಾರಪಡಿಸಿದ ಒಬ್ಬ ಸಮರ್ಥ ಪತ್ರಿಕೋದ್ಯಮದ ಪ್ರತಿನಿಧಿ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇವೆ ಭ್ರಷ್ಟಾಚಾರ ನಿರ್ಮೂಲನೆಯನ್ನು ನಾಡಿನೆಲ್ಲೆಡೆ ತಿಳಿಸುವುದು ಮಾಧ್ಯಮಗಳಲ್ಲಿ ಆಗಿದ್ದರೂ ಅದನ್ನು ನಿರಂತರ ಕಾಯಕ ಜಾಗೃತಿಯನ್ನು ಮೂಡಿಸುವ ಒಂದು ಏಕೈಕ ಪತ್ರಿಕೆ ಅಂತ ಇದ್ದರೆ ಅದು ಸುದ್ದಿ ಪತ್ರಿಕೆ ಅಂತಹ ಪತ್ರಿಕೆಯ ಒಬ್ಬ ರುವಾರಿ ಈ ದಿವಸ ಸಂಪ್ಯದ ಮಣ್ಣಲ್ಲಿ ಪುತ್ತೂರು ದಸರಾ ಮಹೋತ್ಸವದ ಈ ಅತ್ಯಂತ ಸಂಭ್ರಮದ ವೇದಿಕೆಯಲ್ಲಿ ಎಲ್ಲರ ಉಪಸ್ಥಿತಿಯಲ್ಲಿ ಗೌರವದ ಅರ್ಪಣೆಗೆ ನಮ್ಮನ್ನು ನಾವು ತೊಡಗಿಸಿಕೊಳ್ತಾ ಇದ್ದೇವೆ ದಯವಿಟ್ಟು ಪ್ರೀತಿಯ ಗೌರವಾರ್ಪಣೆಯನ್ನು ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ ಗೌರವಾನ್ವಿತ ಶಾಸಕರು ಈ ಒಂದು ಪುಣ್ಯ ಕಾರ್ಯವನ್ನು ನೆರವೇರಿಸಿಕೊಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ ದಸರದ ಪುತ್ತೂರು ದಸರದ ನಾವು ದುರ್ಗಾರಾಧನಾ ಸಮಿತಿಯಿಂದ ನಡೆಯುತ್ತಿರುವ 20ನೇ ವರ್ಷದ ಮಹಾಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ಹಾಗೂ ಭಾಗವಹಿಸಿದ್ರು ಕುಳಿತ ಅಭಿಮಾನಿಗಳಿಗೆ ಮತ್ತು ದೈವ ಭಕ್ತರುಗಳಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನನಗೆ ಸನ್ಮಾನ ಕೊಟ್ಟ ಕಾರಣಕ್ಕಾಗಿ ಒಂದೆರಡು ಮಾತು ನಿಮ್ಮನ್ನು ಹಂಚಿಕೊಳ್ಳಿಕ್ಕೆ ಹೇಳಿದರೆ, ಇವತ್ತು ನಮ್ಮನ್ನು ಸನ್ಮಾನಿಸಿದವರು ಶಾಸಕರು ಮಾತ್ರವಲ್ಲ, ಒಂದು ನ್ಯೂಸ್ ಒನ್ ಪತ್ರಿಕೆ ನ್ಯೂಸ್ ಚಾನೆಲ್ನ ಸಿಇಓ ರವಿಕುಮಾರ್ ಹಾಗೂ ಶ್ಯಾಮ್ ಸುದರ್ಶನ್ ಸುರೇಶ್ ರೈ ಮತ್ತು ನಮ್ಮ ಪ್ರೀತಮ್ ಪುತ್ರಯ್ಯರು ಎಲ್ಲರೂ ಕೂಡ ಸೇರಿ ನನ್ನನ್ನು ಗುರುತಿಸಿದ್ದೀರಿ, ಸನ್ಮಾನಿಸಿದ್ದೀರಿ, ಗೌರವಾರ್ಪಣೆ ಮಾಡಿದ್ದೀರಿ, ಸನ್ಮಾನ ಗೌರವಾರ್ಪಣೆ. ಅದಕ್ಕಾಗಿ ಈ ವೇದಿಕೆಯಲ್ಲಿ ಮಟ್ಟಿಗೆ ಅದರ ವಿಷಯದ ಮಾತ್ರ ಒಂದೆರಡು ಮಾತನ್ನು ಹಂಚಿಕೊಂಡು ಮುಗಿಸ್ತೇನೆ. ನ್ಯೂಸ್ ಒನ್ ಅಂತೇಳಿದ ಹೆಸರೇ ನ್ಯೂಸ್ ಒನ್ ಇಟ್ಟಿದ್ದಾರೆ, ಒಳ್ಳೆಯ ಹೆಸರುಗಳು ಭಾಳ ಮುಖ್ಯ ಚೆನ್ನಲ್ಲಿ. ನ್ಯೂಸ್ ಒನ್ ಅಂದರೆ ನಂಬರ್ ಒನ್ ಅಂತ ಹೇಳಿದಾಗೆ, ಅಂದರೆ ಎಲ್ಲದರಲ್ಲಿ ಕೂಡ ಹಾಗೆ. ನಾವೊಂದು ಪತ್ರಿಕೆಗೆ ಸುದ್ದಿ ಬಿಡುಗಡೆ ಅಂತ ಇಟ್ಟೆವು, ಸುದ್ದಿ ಬಿಡುಗಡೆ ಅದು ಯಾರ ಕಡೆ ಎಂಥ ಬಿಡುಗಡೆ ಅಂತ. ಒಂದು ಪತ್ರಿಕೆಯ 37 ವರ್ಷಗಳಿಂದ ಪತ್ರಿಕೆ ಇದೆ, ಹೀಗೆ ಒಂದು 10 ವರ್ಷಗಳಿಂದ 15 ವರ್ಷ ವೆಬ್ಸೈಟ್ ಇದೆ, ಇತ್ತೀಚೆಗೆ ಒಂದು 3-4 ವರ್ಷಗಳ ಚಾನಲ್ಗೆ ಸುಳ್ಳಿಯ ಪುತ್ತೂರು ಬೆಳೆತಾಗಲಿ ಮಂಗಳೂರವರೆಗೆ ಚಾನಲ್ ಕೇಬಲ್ ಚಾನಲಿಂದ ಯೂಟ್ಯೂಬ್ ಚಾನಲ್ಗಳಿವೆ. ಹಾಗಾಗಿ ಮಾಧ್ಯಮದ ಎಲ್ಲ ಆಯಾಮಗಳಲ್ಲಿ ಪುತ್ತೂರಿನಲ್ಲಿ ಇದ್ದೇವೆ ನಾವು. ಪುತ್ತೂರು ಸುಳ್ಳಿ ಬೆಳೆತಂಗಳಲ್ಲಿ ಪತ್ರಿಕೆಯು, ವೆಬ್ಸೈಟು, ಚಾನಲು, ಸಾಮಾಜಿಕ ಜಾಲತಾಣಗಳ ಎಲ್ಲದರಲ್ಲಿ. ಹಾಗಾಗಿ ಈ ಒಂದು ಕಾರಣಕ್ಕೆ ಇವತ್ತು ಪುತ್ತೂರಿನ ಜನ ನಾವು ದಿನನಿತ್ಯ ನೋಡೋರು ಭಾಳ ಕಷ್ಟ. ಸ್ಟೇಟ್ ಚಾನಲ್ಗಳಿಗೆ ಮತ್ತು ನ್ಯಾಷನಲ್ ಚಾನಲ್ಗಳಿಗೆ ನಮ್ಮ ಸಮಸ್ಯೆಗಳಿರುವುದಿಲ್ಲ. ಅವರಿಗೆ ಯಾರ ನ್ಯೂಸ್ ಹಾಕಿದ್ರೆ ಆಗಲು, ಪ್ರಮುಖರ ನ್ಯೂಸ್ ಬಿಟ್ಟರೆ ಮತ್ತು ಯಾರ ನ್ಯೂಸ್ ಹಾಕಿದ್ರೂ ಆಗೋದಿಲ್ಲ. ಪ್ರಮುಖರು ಇರ್ತಾರೆ, ದೇಶದ ಪ್ರಮುಖರು, ಅವ್ರ ನ್ಯೂಸ್ ಹಾಕಿ ಸಾಕಾಗ್ತದೆ. ನಮ್ಮದು ಲೋಕಲಲ್ಲಿ ನ್ಯೂಸಲ್ಲಿ ಸ್ಥಳೀಯ ನ್ಯೂಸ್ ಆದಾಗ ಭಾಳ ಸಮಸ್ಯೆ ಅಂತ ಹೇಳಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ನಾವು ಪ್ರೀತಮ್ ಪುತ್ರರ ಹೆಸರನ್ನು ಅಥವಾ ಶ್ಯಾಮ್ ಸುದರ್ಶನಕ್ಕೆ ಶ್ಯಾಮ್ ಸುದರ್ಶನವಾಗಿ ಒಂದು ಬದಲಾದರೆ ಜನ ನಾಳೆ ನಮ್ಮನ್ನು ದಾರಿ ನಿಲ್ಲಿಸಿ ಕೇಳ್ತಾರೆ. ಹೆಸರು ಬದಲಾದರೆ ಸಾಕು, ರೈ ಹೋಗಿ ಪೈ ಆದರೆ ಸಾಕು, ಫೋಟೋ ಆಚೆ ಹೆಚ್ಚಿ ಆದರೆ ಮತ್ತೆ ಕೇಳೋದು ಬೇಡ, ಮನೆಗೆ ಬಂದು ಕೇಳ್ತಾರೆ. ಹಾಗೆ ಸಮಸ್ಯೆಗಳು ಸ್ಥಳೀಯವಾದ ಪತ್ರಿಕೆಗಳಿಗೆ ಮಾಧ್ಯಮಗಳಿಗೆ ಹೆಚ್ಚು ಸಮಸ್ಯೆ. ಯಾಕೆ ಅಂತ ಹೇಳಿದರೆ ಯಾರ ಬಗ್ಗೆ ನಾವು ಹೇಳ್ತೇವೋ ಅವ್ರ ಎದುರು ನಾಳೆ ಬೆಳಿಗ್ಗೆ ಸಿಗ್ತಾರೆ, ನಾಳೆ ಕಾಣ್ತದೆ ದಾರಿ ಬದಿಯಲ್ಲಿ. ಒಬ್ಬ ಲೈನ್ ಮ್ಯಾನ್ ಬಗ್ಗೆ ಬರೆದ್ರೆ ಲೈನ್ ಮ್ಯಾನ್ ನಮ್ಮ ಮನೆಗೆ ಬರೋ ಲೈನ್ ಮ್ಯಾನ್ ಆಗಿರ್ತಾನೆ. ಹಾಗೆ ಈ ತಾಲೂಕಿನಲ್ಲಿ 37 ವರ್ಷ
ಪತ್ರಿಕೆ ಮಾಡಿದಾಗ ಮೂರು ತಾಲೂಕಲ್ಲಿ ಬೇರೆ ಬೇರೆ ಪತ್ರಿಕೆ ಇದೆ, ಚಾನಲ್ ಮಾಡಿ ವೆಬ್ಸೈಟ್ ಆದಾಗ ಒಂದೇ ಕಾರಣಕ್ಕೆ ವಿಶ್ವಾಸ ಉಳಿಸಿಕೊಂಡಿದ್ದೇವೆ. ಏಕೆಂದರೆ ಯಾವುದೇ ಉದ್ದೇಶ ಪತ್ರಿಕೆ ಹಾಕಿದಾಗ ನಮ್ಮ ಪುತ್ತೂರಿನ ಜನರನ್ನು ಪರಿಚಯಿಸುವಂತಹ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕಂತ ಒಂದೇ ಉದ್ದೇಶದಿಂದ ಮಾಡಿದೆ. ಅಲ್ಲಿ ಎಲ್ಲೂ ಕೂಡ ಯಾವುದೇ ಪಕ್ಷವನ್ನಾಗಲಿ ಜಾತಿಯನ್ನಾಗಲಿ ಧರ್ಮವನ್ನಾಗಲಿ ಎತ್ತಿ ಕಟ್ಟುವ ಕೆಲಸವನ್ನು ಮಾಡಲಿಲ್ಲ. ಆ ಒಂದು ಕಾರಣಕ್ಕೆ ನನ್ನನ್ನು ಪ್ರೀತಮ್ ಪುತ್ರ ದಾರ್ಲಿ ಪ್ರೀತಮ್ ಪುತ್ರ ರಾಜೇಶ್ ಬನ್ನೂರು ಕರೆದರು, ನಿಮ್ಮ ಬರಬೇಕು ಬರಬೇಕು, ಸನ್ಮಾನ ಉಂಟು. ಎಂಥ ಸನ್ಮಾನ ಅಂತ ಕೇಳಿದೆ, ನಿಮಗೆ ಸನ್ಮಾನ ಉಂಟು. ಆಮೇಲೆ ಒಂದು ಸತಿ ಇನ್ವಿಟೇಷನ್ ಕೊಡಲಿಕ್ಕೆ ಹೋಟ್ಲಿಗೆ ಕಾಫಿ ಕುಡಿತಾ ಇದ್ದೆ, ಇನ್ವಿಟೇಷನ್ ಕೊಡಬೇಕು ಇಲ್ಲೇ ಕೊಡಿ ಅಂತ ಹೇಳಿದೆ ನಾನು. ಅಂದರೆ ಇದು ನಮಗೆ ಗೌರವಿಸುವ ಒಂದು ಕಾರಣಕ್ಕೆ ನಮಗೊಂದು ನೀವು ಗುರುಸಿದ್ದೆ ಅಂತ ಹೇಳಿದಾಗ ನೀವು ಎಲ್ಲಿ ನನಗೆ ಇನ್ವಿಟೇಷನ್ ಕೊಟ್ಟರೆ ಆಗ್ತದೆ, ಮನೆಗೆ ಬಂದು ಕೊಡಬೇಕಂತಿಲ್ಲ, ಹೋಟ್ಲಿಗೆ ಕಾಫಿ ಕೊಡೋ ಕೊಟ್ಟರೆ ಆಗ ಹೇಳಿದ ಪುತ್ರ ಇಲ್ಲ ಮನೆಯಲ್ಲಿ ಕೊಡ್ತೇವೆ ಆಫೀಸಲ್ಲಿ ಕೊಡ್ತೇವೆ. ನಾನು ಯಾಕೆ ಇದನ್ನು ಮಾತು ಹೇಳ್ತೇನೆ ಅಂದರೆ ಇಲ್ಲಿ ಊರಿನ ಜನರ ಎದುರಿನಲ್ಲಿ ನಾವು ಏನು ಗುರುಸಿಕೊಳ್ತೇವೆ, ಪುತ್ರ ಹೇಳಿದಾಗ ಊರಿನ ಜನರ ಎದುರು ಏನು ಗುರುಸಿಸ್ತೇವೋ ಅದು ಆತ್ಮೀಯತೆಯನ್ನು ಕೊಡುವಂಥದ್ದು. ಯಾರೋ ಒಂದು ಪ್ರಭಾವಕ್ಕೆ ಬಿದ್ದ ಯಾವುದೋ ಇದರ ಮೇಲೆ ಪ್ರಭಾವ ಅಲ್ಲ. ಇವತ್ತು ಈ ಗೌರವ ಅರ್ಪಣೆಗೆ ನಮ್ಮನ್ನು ಕರೆದಾಗ ಪುತ್ತೂರಿನ ಜನ ನಮ್ಮನ್ನು ಯಾವಾಗ ಗುರುತಿಸ್ತಾರ, ನಾವು ಯಾವಾಗಲೇ ಗುರುಸಿಕೊಳ್ಳಿ ಇಷ್ಟಪಡ್ತೇವೆ. ಯಾಕೆಂದರೆ ಅದರ ಅರ್ಥ ಪುತ್ತೂರಿನ ಜನ ನಮ್ಮನ್ನು ಮೆಚ್ಚಿದ್ದಾರೆ ಅಂತ ಅರ್ಥ. ಹಾಗೆ ಇವತ್ತಿನ ಕಾರಣದಲ್ಲಿ ಇವತ್ತಿನ ಸಭೆಯಲ್ಲಿ ನೀವು ನನ್ನ ಗೌರವ ಅರ್ಪಣೆ ಮಾಡಿದ್ದೀರಿ, ಸನ್ಮಾನಿತರ ಎದುರು ಗೌರವಾನ್ವಿತರ ಎದುರು ನಮ್ಮನ್ನು ಗುರುಸಿದ್ದೀರಿ. ಆ ಮೂಲಕ ನನ್ನನ್ನಲ್ಲ ನಾನು ಮಾಡೋ ಕೆಲಸವನ್ನು ಗುರುಸಿದ್ದೀರಿ, ಪತ್ರಿಕೆಯನ್ನು ಗುರುಸಿದ್ದೀರಿ, ಚಾನಲ್ನ ಗುರುಸಿದ್ದೀರಿ, ನಮ್ಮನ್ನು ಗುರುಸಿದ್ದೀರಿ. ಒಂದು ವಿಶೇಷವಾಗಿ ಇವತ್ತು ಬಂದಾಗ ನನಗಂತೂ ಕೆಲವು ವರ್ಷಗಳಿಂದ ಪತ್ರಿಕೆಯಲ್ಲಿ ನಾವು ಮಾಡಿದಾಗ ಭ್ರಷ್ಟಾಚಾರದ ವಿಷಯಗಳು ಆಗಾಗ ಬರ್ತಾ ಇರ್ತವೆ, ಬಲಾತ್ಕಾರದ ಬಂಧನ ವಿಷಯ ಬಂದಾಗ ತುಂಬ ತೊಂದರೆಗಳು ಎದುರಿಸಿದ್ದೇವೆ, ಸಾಮಾಜಿಕ ಜಾಲತಾಣದ ದುರುಪಯೋಗದ ಬಗ್ಗೆ ಹೋರಾಟ ಮಾಡಿದಾಗ ತುಂಬ ಸಮಯ ಎದುರಿಸಿದ್ದೇವೆ, ಎಲ್ಲ ನಾವು ಜನಗಳ ವಿರುದ್ಧ ಆಗ್ತೇವೆ ಅಂತ. ಅದು ಮುಂದೆ ಆಗಿ ಅದು ಸಮಾಜದಲ್ಲಿ ಒಂದು ಬೆಳವಣಿಗೆ ಬಂತಿತ್ತು, ಬಲಾತ್ಕಾರದ ಬಂಧನ ಪರಿಪಾಠ ಪುತ್ರ ಸುಳಿಗಳಲ್ಲಿ ಕಡಿಮೆ ಆಯಿತು, ಹಾಗೆ ಸಾಮಾಜಿಕ ದುರುಪಯೋಗ ತುಂಬ ಕಡಿಮೆ ಆಗಲಿಕ್ಕೆ ಪ್ರಾರಂಭ ಆಯಿತು. ಆಮೇಲೆ ಇತ್ತೀಚೆಗೆ ಕಳೆದ ಒಂದು ವರ್ಷಗಳಿಂದ ಲಂಚ ಭ್ರಷ್ಟಾಚಾರದ ಒಂದು ಆಂದೋಲನ ಮಾಡಿದಾಗ ಒಂದು ಫಲಕವನ್ನು ಎಲ್ಲ ಕಡೆ ಹಾಕ್ತಿದ್ದೆ, ಲಂಚ ಭ್ರಷ್ಟಾಚಾರಕ್ಕೆ ಬಹಿಷ್ಕಾರ ಉತ್ತಮ ಹೆಸರಿಗೆ ಪುರಸ್ಕಾರ ಅಂತ ಒಂದು ಆಂದೋಲನ ಒಂದು ವರ್ಷದಿಂದ ನಡೆಸ್ತಾ ಇದೆ. ಎಲ್ಲಿ ಶಾಲೆಗಳಲ್ಲಿ ಹೋದರೆ ಅಂಗಡಿಗಳು ಹೋದರೆ ಫಲಕ ಇದೆ. ನಮಗೆ ಇವತ್ತು ಸಂತೋಷ ಕೊಟ್ಟದ್ದು ಯಾಕೆಂದರೆ ಈ ಫಲಕವನ್ನು ಒಂದು ವರ್ಷ ನಡೆಸ್ತಾ ಇದ್ದರೆ ಇವತ್ತು ಸರ್ಕಾರವೇ ಪ್ರತಿ ಕಚೇರಿಗಳಲ್ಲಿ ಲಂಚ ನಾನು ತಗೊಳ್ಳೋದಿಲ್ಲ ಭ್ರಷ್ಟಾಚಾರ ಅಲ್ಲ ಅಂತ ಹೇಳುವಂಥ ಫಲಕವನ್ನು ಹಾಕಬೇಕಂತೇಳಿ ಘೋಷಣೆ ಇಲಾಖೆಗೆ ಬಂದದ್ದು ಇವತ್ತಿನ ಈ ಕಾರ್ಯಕ್ರಮದ ಸನ್ಮಾನಕ್ಕಿಂತ ನನಗೆ ದೊಡ್ಡ ಕೊಟ್ಟ ಸನ್ಮಾನ ಅಂತ ನೆನೆಸಿಕೊಳ್ತೇನೆ. ಇವತ್ತಿನ ಯಶಸ್ಸಿಗೆ ನಿಮ್ಮ ಎಲ್ಲರ ಪ್ರೀತಿ ಆಧಾರ ಕಾರಣ. ಪುತ್ತೂರಿನ ಜನ ನಾನು ಎಷ್ಟೇ ಸರ್ಕಾರದ ವಿರುದ್ಧ ಅಥವಾ ಕೆಲವು ವಿಷಯಗಳ ಬಗ್ಗೆ ಭ್ರಷ್ಟಾಚಾರಕ್ಕೆ ಕೈ ಎತ್ತಿದ್ರು ಕೂಡ ಧ್ವನಿ ಎತ್ತಿದ್ರು ಕೂಡ ನಮಗೆ ಎಷ್ಟೇ ಕೆಲವು ತೊಂದರೆಗಳು ಅನಿಸಿದ್ರು ಕೂಡ ಪುತ್ತೂರಿನ ಜನ ನಮ್ಮ ಬೆನ್ನ ಹಿಂದಿದ್ದಾರೆ, ಪುತ್ತೂರಿನ ಜನ ಬೆಂಬಲಿಸಿದ್ದಾರೆ. ಅದಕ್ಕಾಗಿ ನಾನು ರಾಜಬನ್ನರಿಗೆ ಹೇಳಿದೆ ಬಂದಾಗ ನಿಮ್ಮ ಸಿಕ್ಕಿ ಮಾರೆ ಫ್ರೀಯಾಗಿ ಮಾತಾಡುವ ಅಂತ. ಪುತ್ರರಿಗೆ ಹೇಳ್ತೇನೆ ಫ್ರೀಯಾಗಿ ಮಾತಾಡು ಅಂದರೆ ಪುತ್ತೂರಿನ ಜನ ಸುಳ್ಳೆ ಬೆಳ್ತಿರೋ ಜನ ನಮ್ಮನ್ನು ಎಲ್ಲ ಕಷ್ಟಕಾಲ ಸಂಕಷ್ಟ ಕಾಲದಲ್ಲಿ ಇಂಥ ಒಂದು ಗಂಭೀರವಾದ ಸಮಸ್ಯೆಗಳಲ್ಲಿ ಅಥವಾ ಕಾಂಟ್ರವರ್ಸಿಗಳಲ್ಲಿ ಸಿಕ್ಕಾಕೊಂಡಾಗ ಕೂಡ ಅಥವಾ ಸಮಾಜ ಎದುರು ಪ್ರವಾಹದ ಎದುರು ಈಜಿದಾಗ ಕೂಡ ಇವತ್ತು ಪುತ್ತೂರಿನ ಜನ ಸುಳ್ಳೆ ಬೆಳ್ತಿರೋ ಜನ ನಮ್ಮನ್ನು ಕೈಬಿಟ್ಟಿಲ್ಲ, ಇಂದಿಗೂ ಕೂಡ ನಮ್ಮನ್ನು ಜಾಹೀರಾತು ಕೊಟ್ಟು ಪ್ರೋತ್ಸಾಹಿಸಿದ್ದಾರೆ. ಒಂದು ಜಾಹೀರಾತು ನಾನು ಪ್ರಧಾನಿ ಮೋದಿಯರದ್ದು ಕಂಟೆಸ್ಟ್ಗೆ ಹೋಗಿದ್ದೆ ಅಂತ ಗೊತ್ತಾದರೂ ಕೂಡ ರಾಹುಲ್ ಗಾಂಧಿಯವರು ಓಟಿ ನಿಂತಿದ್ದಾರೆ ಅಂತ ಹೇಳಿದರೂ ಕೂಡ ಇವತ್ತು ಕಾಂಗ್ರೆಸ್ ಆಗಲಿ ಬಿಜೆಪಿಯವರು ಎಲ್ಲರೂ ಕೂಡ ಅದನ್ನು ಒಂದು ಒಳ್ಳೆಯ ಉದ್ದೇಶದಿಂದ ಡಾಕ್ಟ್ರಿಗೆ ನಿಂತಿದ್ದಾರೆ ಅಂತ ನೆನೆಸಿಕೊಂಡು ನನಗೆ ಸಂಪೂರ್ಣ ಬೆಂಬಲ ಕೊಟ್ಟಿದ್ದೆ. ಆ ಹೆಮ್ಮೆಯನ್ನು ಇವತ್ತು ನಾನು ಪ್ರೀತಮ್ ಪುತ್ರ ಎದುರು ಹೇಳಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ನಾನು ಯಾವುದೇ ಕಾರ್ಯಕ್ರಮ ಮಾಡಿದರೂ ಕೂಡ ಅದಕ್ಕೆ ನಾನು ತುಂಬ ಜನ ಕೇಳಿದ್ರು ಮೋದಿಯವರಿಗೆ ನಿನಗೆ ಇಲ್ಲಿ ಊರಲ್ಲಿ ಹೇಗೆ ನಡೀಲಿಕ್ಕೆ ಆಗ್ತದೆ ಮುಂದೆ, ಅದು ಮೋದಿಯವ್ರ ಒಟ್ಟಿಗೆ ನಿಂತದಲ್ಲ, ಮೋದಿ ಎದುರು ನಮ್ಮ ವಿಚಾರಣೆ ಹೇಳಲಿಕ್ಕೆ ಹೋಗಿ ನಿಂತಿದ್ದೇವೆ, ಅಲ್ಲಿ ರಾಹುಲ್ ಗಾಂಧಿ ಎದುರು ನಿಂತಿದ್ದೇವೆ. ಯಾಕೆ ನಮ್ಮ ವಿಚಾರಗಳು ರಾಜ್ಯ ಅಂತ ದೇಶದ ಮುಟ್ಲಿ ಅಂತ ಹೇಳಿದಾಗ ಆ ವಿಚಾರವನ್ನು ನಾನು ಹೇಳಲಿಕ್ಕೆ ಮುಂಚೆ ಇಲ್ಲೇ ಜನ ಅರ್ಥ ಮಾಡಿಕೊಂಡಿದ್ದಾರೆ. ನಾನು ಊರಿಗೆ ಬಂದು ಪುನಃ ಮಾಡಿದಾಗ ನನ್ನ ಪತ್ರಿಕೆಗೆ ಜಾರಿ ಸಿಕ್ಕಲಿಕ್ಕಿಲ್ಲ, ಓದಿರಲಿಕ್ಕೆ ಅಂತ ಹೇಳಿದ ಊರಲ್ಲಿ ಬಂದಾಗ ಪತ್ರಿಕೆ ಜಾರಿ ಜಾಸ್ತಿ ಆಗಿದೆ, ಓದಿದ ಸಂಖ್ಯೆ ಜಾಸ್ತಿ ಆಗಿದೆ. ಅದರ ಅರ್ಥ ನಾವು ಮಾಡುವ ಕೆಲಸವನ್ನು ಪುತ್ತೂರಿನ ಜನ ಮೆಚ್ಚಿದ್ದಾರೆ, ನಮಗೆ ಪ್ರೋತ್ಸಾಹಿಸಿದ್ದಾರೆ ಅಂತ ಹೇಳಿದೆ. ನನಗೆ ಅತಿ ದೊಡ್ಡ ಗೌರವ ಅಂತ ಹೇಳಿಕೊಳ್ತಾ ಇವತ್ತಿನ ವೇದಿಕೆಯಲ್ಲಿ ಇಟ್ಟ ಗೌರವವನ್ನು ಅತ್ಯಂತ ಪ್ರೀತಿಯಿಂದ ಮತ್ತು ತಲೆ ಬಗ್ಗಿಸಿ ಸ್ವೀಕರಿಸ್ತೇನೆ ಅಂತ ಹೇಳ್ತಾ ನನ್ನ ಎಲ್ಲರಿಗೂ ಕೂಡ ನನ್ನ ವಂದನೆಗಳು ಇಷ್ಟನೇ ಮಾತ್ರ. ವಂದನೆಗಳು ಸರ್, ತಮ್ಮ ಗೌರವದ ನುಡಿಗಳಿಗೆ.